ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಗೆಳೆಯರೇ, ಯಾಕಂದ್ರೆ ಸುಮಾರು ನಾನು 25-26 ಸ್ಟಾಕ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಈ ಒಂದೇ ವಿಡಿಯೋದಲ್ಲಿ. ಈ ಎಲ್ಲ ಸ್ಟಾಕ್ ಗಳು ಕೂಡ ಸುಮಾರು 50-70% ಡೌನ್ ಇದಾವೆ ಅವುಗಳ 52-week ಐ ಇಂದ. ಸೊ ಇಂಥ ಟೈಮಲ್ಲಿ ಸುಮಾರು ಜನರ ಮನಸ್ಸಲ್ಲಿ ಮೂಡುವಂತ ಪ್ರಶ್ನೆ, ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಗ್ತಿದಾವೆ ತಗೊಳ್ಬೋದಾ ಅಂತ. ನಾನು ನನ್ನ ಅಭಿಪ್ರಾಯನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಾದ್ರೆ, ನಾವು ಯಾವುದೇ ಸ್ಟಾಕ್ ಅನ್ನ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ, ಅದು 50% 60% ಅಥವಾ 70% ಡೌನ್ ಇದೆ ಅನ್ನೋ ಕಾರಣಕ್ಕೆ ಯಾವುದೇ ಸ್ಟಾಕ್ ಅಲ್ಲಿ ನಾವು ಬೈಯಿಂಗ್ ಅನ್ನ ಮಾಡಬಾರ್ದು. ಆದ್ರೆ ಫಂಡಮೆಂಟಲಿ ಚೆನ್ನಾಗಿರುವಂತ ಸ್ಟಾಕ್ ಗಳು, ಆಲ್ರೆಡಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರೋಂತ ಸ್ಟಾಕ್ ಗಳು ಮುಂದಿನ ದಿನಗಳಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ಬೋದು ಅನ್ನೋ ಅಂತ ಸ್ಟಾಕ್ ಗಳು ಈ ತರದ ಡಿಸ್ಕೌಂಟ್ ಅಲ್ಲಿ ಸಿಗುವಾಗ ಡೆಫಿನೆಟ್ಲಿ ಅಂತ ಸ್ಟಾಕ್ ಗಳನ್ನ ನಾವು ಆಡ್ ಮಾಡಬಹುದು ನಮ್ಮ ಪೋರ್ಟ್ಫೋಲಿಯೋಗೆ. ಸೊ ನೋಡೋಣ ಈ ಸ್ಟಾಕ್ ಗಳಲ್ಲಿ ಯಾವ್ಯಾವ ಹೇಗಿದಾವೆ ಅನ್ನೋದನ್ನ ನಾನು ನನ್ನ ಪರ್ಸನಲ್ ಒಪಿನಿಯನ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದ್ರ ಮೇಲೆ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ. ಯಾವ್ದೇ ಕಾರಣಕ್ಕೂ ಬ್ಲೈಂಡ್ಲಿ ಡಿಸಿಷನ್ ತಗೊಳಕ್ ಹೋಗ್ಬೇಡಿ. ನಾನು ಅಗೈನ್ ಎಲ್ಲ ವಿಡಿಯೋಗಳಲ್ಲಿ ಹೇಳೋ ತರನೇ ಡಿಸ್ಕ್ಲೈಮರ್ನ, ನಾನು ಎಜುಕೇಷನಲ್ ಪರ್ಪಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಸ್ಟಾಕ್ ಗಳಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಫರ್ದರ್ ಸ್ಟಡಿ ಮಾಡಿ ನಿಮ್ಮ ಒಪಿನಿಯನ್ ಏನ್ ಹೇಳುತ್ತೆ, ನಿಮ್ಮ ಸ್ಟಡೀಸ್ ಏನ್ ಹೇಳುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಸೊ ಬನ್ನಿ ಆ ಸ್ಟಾಕ್ ಗಳು ಯಾವ್ಯಾವು ಅನ್ನೋದನ್ನ ನೋಡೋಣ. ಗೆಳೆಯರೇ, ನಾನು ಒಂದು ಲಿಸ್ಟ್ ಅನ್ನ ಓಪನ್ ಮಾಡಿದೀನಿ, ನೀವು ಇಲ್ಲಿ ನೋಡಬಹುದು. ಸ್ಟಾಕ್ಸ್ ವಿಚ್ ಆರ್ ಡೌನ್ 50% ಆರ್ ಮೋರ್ ಫ್ರಮ್ ದೇರ್ 52-week ಹೈಸ್. ಸೊ ಇದು ಡೇಟಾ ನವೆಂಬರ್ 30 ಡೇಟಾ ಇದೆ, ಅಂದ್ರೆ ನಿನ್ನೆ ಇವತ್ತು ಚೇಂಜಸ್ ಆಗಿದ್ರೆ ಅದು ಇವತ್ ಇದರಲ್ಲಿ ಕಂಡು ಬರೋದಿಲ್ಲ. ಸೊ ನವೆಂಬರ್ 30 ವರೆಗೂ ಇರುವಂತಹ ಡೇಟಾ. ನೀವು ಇಲ್ಲಿ ಮೊದಲನೇದು ನೋಡಬಹುದು, 197 ಕಮ್ಯುನಿಕೇಶನ್, ಅಂದ್ರೆ ಪೇಟಿಎಂ. ಸೊ ಇದು ಅದರ 52-week ಐಯಿಂದ 73% ಡೌನ್ ಇದೆ. ಸೊ ನಿಮ್ಗೆಲ್ರಿಗೂ ಗೊತ್ತು, ಸುಮಾರು ಫಿನ್ಟೆಕ್ ಕಂಪನೀಸು, ಅಂದ್ರೆ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನೀಸು, ಅವುಗಳ ಟಾಪ್ ಲೈನ್ ಗ್ರೋತ್ ಚೆನ್ನಾಗಿದೆ, ಆದ್ರೆ ಬಾಟಮ್ ಲೈನ್ ಅಷ್ಟೇನು ಚೆನ್ನಾಗಿಲ್ಲ. ಆಲ್ಮೋಸ್ಟ್ ಎಲ್ಲನೂ ಕೂಡ ಲಾಸ್ ಅಲ್ಲೇ ರನ್ ಆಗ್ತಿರುವಂತಹ ಕಂಪನಿಗಳು, ಆನ್ಲೈನ್ ಪ್ಲಾಟ್ಫಾರ್ಮ್ ಬಿಸ್ನೆಸ್ ಮಾಡೋ ಅಂತ ಕಂಪನಿಗಳು. ಸೊ ಹಾಗಾಗಿ ನಾನಂತೂ ಆ ಕಂಪನಿಗಳು ಪ್ರಾಫಿಟ್ ಗೆ ಬರೋವರೆಗೂ ಇವನ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ ಹಾಗಾಗಿ ಪೇಟಿಎಂ ಅನ್ನು ಕೂಡ ಕನ್ಸಿಡರ್ ಮಾಡೋದಿಲ್ಲ. ಅದೇ 70-90% ಡೌನ್ ಆದ್ರೂ ಕೂಡ ನಾನು ಇದನ್ನ ಕನ್ಸಿಡರ್ ಮಾಡೋದಿಲ್ಲ, ಯಾಕಂದ್ರೆ ನಾನೊಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್, ನನಗೆ ಸಣ್ಣ ಪ್ರಾಫಿಟ್ ಗಿಂತ ದೊಡ್ಡ ವೆಲ್ತ್ ಕ್ರಿಯೇಟ್ ಆಗೋದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾನು ಇದನ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ ಇದು ಈಗಲೂ ಕೂಡ 73% ಡೌನ್ ಇದೆ. ನೆಕ್ಸ್ಟ್ BCG ಅಥವಾ ಬ್ರೈಟ್ಕಾಮ್ ಗ್ರೂಪ್. ಇದ್ರ ಬಗ್ಗೆ ಹಲವಾರು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಕೇಳ್ತಾ ಇದ್ರಿ. ಇದ್ರ ಬಗ್ಗೆ ನಾನು ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ, ನಾಳೆ ಅಥವಾ ನಾಡಿದ್ದು ಅದನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ ಈಗ ಏನು ಶೇರ್ ಮಾಡ್ಕೊಳಕ್ ಹೋಗೋದಿಲ್ಲ ಇದ್ರ ಬಗ್ಗೆ. ನಾಳೆ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿದಾಗ ನೀವು ಅದರಲ್ಲಿ ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಟಾಟಾ ಟೆಲಿ ಸರ್ವಿಸಸ್ ಲಿಮಿಟೆಡ್, ಇದು ಕೂಡ ನೋಡ್ಬೋದು ತನ್ನ 52-week ಐಯಿಂದ 65% ಡೌನ್ ಇದೆ. ಇದು ಪರ್ಸೆಂಟೇಜ್ ಅಲ್ಲಿ ಇರೋದು, ಪ್ರೈಸ್ ಅಲ್ಲ. ಸೊ ಇದು 65% ಡೌನ್ ಇದೆ. ನಾನು ಆಲ್ಮೋಸ್ಟ್ ಈ ಸ್ಟಾಕ್ ಅನ್ನ 3-4 ರೂಪಾಯಿಂದ ಕೂಡ ನೋಡಿದೀನಿ, ಬಟ್ ನಾನು ಒಂದೇ ಒಂದು ಸ್ಟಾಕ್ ಅನ್ನು ಕೂಡ ಇದನ್ನ ಆಡ್ ಮಾಡಕ್ ಹೋಗ್ಲಿಲ್ಲ. ಇವತ್ತು ಕೂಡ ಮೋರ್ ದನ್ 100 ಇದೆ, ಆಲ್ಮೋಸ್ಟ್ 290-300 ವರೆಗೂ ಹೋಗಿತ್ತು ಸ್ಟಾಕ್. ಈಗ 100 ಪ್ಲಸ್ ಟ್ರೇಡ್ ಆಗ್ತಿದೆ. ಬಟ್ ನಾನು ಇದನ್ನ 2020 ಕೂಡ ನೋಡಿದೀನಿ, 3-4 ರೂಪಾಯಿ ಇದ್ದಾಗಿಂದನು ಕೂಡ, ಯಾಕಂದ್ರೆ ಇದರಲ್ಲಿ ಫಂಡಮೆಂಟಲ್ಸ್ ಏನು ಇಲ್ವೇ ಇಲ್ಲ, ಇದು ಕೂಡ ಲಾಸ್ ಮೇಕಿಂಗ್ ಕಂಪನಿ. ಸೊ ಹಾಗಾಗಿ ಅಂತ ಸ್ಟಾಕ್ ಗಳಲ್ಲಿ ನಾನು ಯಾವುದೇ ಕಾರಣಕ್ಕೂ ಎಂಟ್ರಿ ಆಗೋದಿಲ್ಲ. ಅದು ಎಷ್ಟೇ ಪರ್ಸೆಂಟ್ ರಿಟರ್ನ್ ಕೊಟ್ಟರು ನನ್ಗೇನು ಯಾವುದೇ ರೀತಿಯ ಬೇಜಾರು ಕೂಡ ಇಲ್ಲ. ಇದನ್ನ ಶಾರ್ಟ್ ಆಗಿ ನಾವು TTML ಅಂತ ಕರಿತೀವಿ. ನಿಮ್ಗೆ ಗೊತ್ತಿರಬಹುದು ಟಾಟಾ ಗ್ರೂಪ್ ಆಗಿದ್ರು ಕೂಡ ಇದು ಲಾಸ್ ಮೇಕಿಂಗ್ ಕಂಪನಿ. ಸೊ ಹಾಗಾಗಿ ನಾನಂತೂ ಈ ಸ್ಟಾಕ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ ಇನ್ವೆಸ್ಟ್ ಮಾಡ್ಲಿಕ್ಕೆ. ಹಾಗೆ ನೆಕ್ಸ್ಟ್ PB ಫಿನ್ಟೆಕ್, ಇದು ಕೂಡ ಸೇಮ್ ಪೇಟಿಎಂ ತರನೇ, ಪಾಲಿಸಿ ಬಜಾರ್, ಇದು ಕೂಡ ಆಲ್ಮೋಸ್ಟ್ ಲಾಸ್ ಮೇಕಿಂಗ್ ಕಂಪನಿ. ಸೊ ಇದನ್ನು ಕೂಡ ನಾನು ಕನ್ಸಿಡರ್ ಮಾಡೋದಿಲ್ಲ. ನೆಕ್ಸ್ಟ್ ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್, ನಿಮ್ಗೆಲ್ರಿಗೂ ಗೊತ್ತು ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ಅಂತೂ ತುಂಬಾ ಚೆನ್ನಾಗಿ ರ್ಯಾಲಿ ಹೋಗಿದೆ, ಅದರ ನಂತರ ಸುಮಾರು ಜನ ಅದರಲ್ಲಿ ತಗಲಾಕೊಂಡಿದ್ದಾರೆ ಕೂಡ. ಅದನ್ನ ನಾನು ಡೀಟೇಲ್ಡ್ ವಿಡಿಯೋ ಮಾಡಿದೀನಿ. ನಿಮ್ಗೂ ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಯಾವುದೇ ಸ್ಟಾಕ್ ಅಲ್ಲಿ ರ್ಯಾಲಿ ಬಂದಾಗ ಅಂತ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಅಂತ. ನೆಕ್ಸ್ಟ್ ದಿಲೀಪ್ ಬಿಲ್ಡ್ ಕಾನು, ನನಗೆ ಇದು ಕೂಡ ಅಷ್ಟೊಂದೇನು ಒಳ್ಳೆ ಸ್ಟಾಕ್ ಅಂತ ಅನ್ಸೋದಿಲ್ಲ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋಕೆ. ಇದು ಕೂಡ 60% ಡೌನ್ ಇದೆ. ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ, ಯಾಕಂದ್ರೆ ಸುಮಾರು ಸ್ಟಾಕ್ ಗಳನ್ನ ಕವರ್ ಮಾಡಬೇಕು. ಹಾಗೆ ನೆಕ್ಸ್ಟ್ FSN ಇ-ಕಾಮರ್ಸ್ ವೆಂಚರ್ಸ್ ಅಥವಾ ನೈಕಾ ಅಂತ ಕರಿತೀವಿ ನಾವು ಶಾರ್ಟ್ ಆಗಿ. ಸದ್ಯದಲ್ಲಿ ಇತ್ತೀಚೆಗೆ ಬಂದಂತ ಕಂಪನಿಗಳಲ್ಲಿ, ಎಸ್ಪೆಷಲಿ ಆನ್ಲೈನ್ ಪ್ಲಾಟ್ಫಾರ್ಮ್ ಬಿಸ್ನೆಸ್ ಮಾಡುವಂತ ಕಂಪನಿಗಳಲ್ಲಿ ಪ್ರಾಫಿಟ್ ಅಲ್ಲಿ ಇರೋ ಅಂತ ಒಂದೇ ಒಂದು ಕಂಪನಿ ಅಂದ್ರೆ ಅದು ನೈಕಾ ಒಂದೇನಾ. ಇನ್ನೆಲ್ಲಾ ಸ್ಟಾಕ್ ಗಳು ಕೂಡ ಆಲ್ಮೋಸ್ಟ್
ಪೇಟಿಎಂ ಆಗ್ಬೋದು, ಪಿಬಿ ಫಿನ್ಟೆಕ್ ಆಗ್ಬೋದು, ಹಾಗೆ ಜೊಮ್ಯಾಟೊ ಆಗ್ಬೋದು, ಎಲ್ಲಾನು ಕೂಡ ಲಾಸ್ ಅಲ್ಲಿ ಇದಾವೆ. ಆದ್ರೆ ಇದೊಂದು ಸದ್ಯಕ್ಕೆ ನೆಟ್ ಪ್ರಾಫಿಟ್ ಅಲ್ಲಿ ಇದೆ ಇನ್ನು ಕೂಡ. ಸೊ ಹಾಗಾಗಿ ಇದ್ರ ಮೇಲೆ ಸುಮಾರು ಜನ ಕಾನ್ಸಂಟ್ರೇಷನ್ ಮಾಡಿದ್ದಾರೆ, ಬಟ್ ನಾನಂತೂ ಈ ಸದ್ಯಕ್ಕೆ ಇದರಲ್ಲೂ ಕೂಡ ಇನ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಇದು ಕೂಡ 60% ಡೌನ್ ಇದೆ ಅದರ 52 ವೀಕ್ ಐಯಿಂದ. ನೆಕ್ಸ್ಟ್ ಮೆಟ್ರೋಪಾಲಿಸ್ ಹೆಲ್ತ್ ಕೇರ್. ಆಲ್ಮೋಸ್ಟ್ ಫಾರ್ಮಾ ಕಂಪನಿಗಳಲ್ಲಿ ಏನಾಗಿತ್ತು ಅಂದ್ರೆ ಕೋವಿಡ್ ಟೈಮಲ್ಲಿ ತುಂಬಾ ರ್ಯಾಲಿ ಹೋಗಿದಾವೆ ಎಲ್ಲಾ ಸ್ಟಾಕ್ಗಳು ಕೂಡ. ಸೊ ಹಾಗಾಗಿ ಈಗ ಸ್ವಲ್ಪ ಅಲ್ಲಿ ಕನ್ಸಾಲಿಡೇಷನ್ ಫೇಸ್ಗಳು ಕಂಡು ಬರ್ತಾ ಇದೆ, ಹಾಗೆ ಡೌನ್ ಫಾಲ್ ಕಂಡು ಬರ್ತಾ ಇದೆ. ಬಿಸ್ನೆಸ್ ಚೆನ್ನಾಗಿದ್ರು ಕೂಡ ಆ ಸ್ಟಾಕ್ಗಳು ಮೇಲೆ ಹೇಳ್ತಾ ಇಲ್ಲ, ಬಟ್ ಅದಕ್ಕೆ ಸ್ವಲ್ಪ ಟೈಮ್ ಕೂಡ ತಗೊಳ್ಬಹುದು. ಇದು ಕೂಡ ನೋಡ್ಬೋದು 59% ಡೌನ್ ಇದೆ ಸ್ಟಾಕ್. ಸೊ ಮೆಟ್ರೋಪಾಲಿಸ್ ಅಲ್ಲಿ ಇನ್ವೆಸ್ಟ್ ಮಾಡಿರೋ ನನ್ನ ಅನಿಸಿಕೆ ಹೋಲ್ಡ್ ಮಾಡ್ಬೋದು ಅನ್ಸುತ್ತೆ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ, ಬಟ್ ಹೊಸದಾಗಿ ಬೈಯಿಂಗ್ ಅಂತೂ ನಾನೇನು ಮಾಡೋದಿಲ್ಲ ಈ ಸ್ಟಾಕ್ ಅಲ್ಲೂ ಕೂಡ. ಹಾಗೆ ನೆಕ್ಸ್ಟ್ ಜೊಮ್ಯಾಟೊ. ಜೊಮ್ಯಾಟೊ ಅರೌಂಡ್ 60 ರೂಪಾಯಿ ಟ್ರೇಡ್ ಆಗ್ತಿದೆ, ಈಗ್ಲೂ ಕೂಡ 59% ಡೌನ್ ಇದೆ. ನಾನು ಈ ಕಂಪನಿ ಸಹ ಪ್ರಾಫಿಟ್ ಗೆ ಬರೋವರೆಗೂ, ಈಗ 60 ರೂಪಾಯಿ ಇರೋದು 600 ರೂಪಾಯಿ ಹೋದ್ರೂ ಪರವಾಗಿಲ್ಲ, 1,000 ರೂಪಾಯಿ ಹೋದ್ರೂ ಪರವಾಗಿಲ್ಲ, ಪ್ರಾಫಿಟ್ ಗೆ ಬರೋವರೆಗೂ ಇದನ್ನಂತೂ ಕನ್ಸಿಡರ್ ಮಾಡೋದಿಲ್ಲ. ಸೊ ನೀವು ಬೇಕಾದ್ರೆ ನಿಮ್ಮ ಒಪಿನಿಯನ್ ಅನ್ನ ಕಮೆಂಟ್ ಮಾಡಬಹುದು. ಹಾಗೆ ನೆಕ್ಸ್ಟ್ ಜನ್ಸಾರ್ ಟೆಕ್. ಇದು ಸ್ವಲ್ಪ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮೇಲೆ ಕೆಳಗೆ ಮೇಲೆ ಕೆಳಗೆ ಇದೆ. ಸೊ ಹಾಗಾಗಿ ಇದರ ಸ್ಟಾಕ್ ಪ್ರೈಸ್ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. 59% ಡೌನ್ ಇದೆ ಈ ಸ್ಟಾಕ್ ಕೂಡ. ಇದನ್ನು ಕೂಡ ನಾನೇನು ಕನ್ಸಿಡರ್ ಮಾಡೋದಿಲ್ಲ. ಹಾಗೆ ನೆಕ್ಸ್ಟ್ ಗ್ಲಾಂಟ್ ಫಾರ್ಮಾ, ಸೇಮ್ ಇದು ಕೂಡ ಮೆಟ್ರೋಪಾಲಿಸ್ ತರನೇ, ಇದು ಕೂಡ ಚೆನ್ನಾಗೇ ಇರುವಂತದ್ದು. ಇನ್ವೆಸ್ಟ್ ಮಾಡಿರೋರು ಹೋಲ್ಡ್ ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ, ಬಟ್ ಹೊಸದಾಗಿ ಬೈಯಿಂಗ್ ಅನ್ನ ನಾನು ಡೆಫಿನೆಟ್ಲಿ ಇದರಲ್ಲೂ ಕೂಡ ಮಾಡೋದಿಲ್ಲ. ನೆಕ್ಸ್ಟ್ ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್, 56% ಡೌನ್ ಇದೆ. ಇದು ಒಂದು ಒಳ್ಳೆ ಸ್ಟಾಕ್ ಆಕ್ಚುಲಿ, ಇದರಲ್ಲಿ ಡಿಮರ್ಜ್ ಕಂಡು ಬಂತು. ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ಸ್ವಲ್ಪ ಪ್ರೆಷರ್ ಇದ್ದು ಡೌನ್ ಆಗಿದೆ, ಎಸ್ಪೆಷಲಿ ಡಿಮರ್ಜ್ ಆದ್ಮೇಲೆ. ಸೊ ಇನ್ ಕೇಸ್ ನಿಮ್ಮ ಹತ್ರ ಇದ್ರೆ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ನನ್ನ ಹತ್ರ ಅಂತೂ ಆಲ್ರೆಡಿ ನನ್ನ ಪೋರ್ಟ್ಫೋಲಿಯೋದಲ್ಲಿ ಇದೆ, ನನ್ನ ಬೋನಸ್ ಕೂಡ ಎಂಜಾಯ್ ಮಾಡಿದೀನಿ ಆಲ್ಮೋಸ್ಟ್ 2-3 ಟೈಮ್ಸ್, ಹಾಗೆ ಪ್ರಾಫಿಟ್ ಅಲ್ಲೂ ಕೂಡ ಇದೀನಿ ಈಗ್ಲೂ ಕೂಡ. ಬಟ್ ಆಟೋ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಇದನ್ನ ಅಮೌಂಟ್ ಇದೆ ಸ್ವಲ್ಪ ಕ್ವಾಂಟಿಟಿನ ಆಡ್ ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ. ಸದ್ಯಕ್ಕೆ ನಾನು ಇಲ್ಲಿವರೆಗೂ ಆಡ್ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ನೋಡ್ಬೇಕು ಡಿಸಿಷನ್ ತಗೊಳ್ಬೇಕಾದ ಮೇಲೆ. ಹಾಗೆ ನೆಕ್ಸ್ಟ್ ಅಲೋಕ್ ಇಂಡಸ್ಟ್ರೀಸ್, ಇದೇನು ಅಂತ ಒಳ್ಳೆ ಸ್ಟಾಕ್ ಅಲ್ಲ, ಡೆಫಿನೆಟ್ಲಿ ಇದನ್ನು ಕೂಡ ಅವಾಯ್ಡ್ ಮಾಡೋದೇ ಬೆಸ್ಟ್. ಎರಡು ಸ್ಟಾಕ್ ಅನ್ನು ಕೂಡ, TV18 ಬ್ರಾಡ್ಕಾಸ್ಟ್ ಆಗ್ಬೋದು, ಅಲೋಕ್ ಇಂಡಸ್ಟ್ರೀಸ್ ಆಗ್ಬೋದು, ನನ್ನ ಪರ್ಸನಲ್ ಒಪಿನಿಯನ್ ಆಡ್ ಮಾಡೋದು ಇರೋದು ಒಳ್ಳೇದು. ಹಾಗೆ ನೆಕ್ಸ್ಟ್ ಇನ್ನು page 2 ಇದೆ. ನೆಕ್ಸ್ಟ್ ಇಂಡಿಯಾ ಬುಲ್ಸ್ ರಿಯಲ್ ಎಸ್ಟೇಟ್, ಇದು ಕೂಡ ನಾನು ಅವಾಯ್ಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, 55% ಡೌನ್ ಇದೆ. ಆಮೇಲೆ ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ಸ್, ಇದೇನು ನನಗೇನು ಅಷ್ಟು ಒಂದು ಒಳ್ಳೆ ಸ್ಟಾಕ್ ಅಂತ ಅನ್ಸೋದಿಲ್ಲ, 54% ಡೌನ್ ಇದೆ. ಶಿಲ್ಪ ಮೆಡಿಕೇರ್, ಇದು ಕೂಡ ಸೇಮ್ ಫಾರ್ಮಾಗೆ ಸಂಬಂಧಪಟ್ಟಂತಹ ಕಂಪನಿ, ಬಿಸ್ನೆಸ್ ಚೆನ್ನಾಗಿದ್ರು ಕೂಡ 54% ಡೌನ್ ಇದೆ ಸ್ಟಾಕ್, ಬಟ್ ಒಂದು ಸಣ್ಣ ಕಂಪನಿ. ಸೊ ಅದನ್ನ ತುಂಬಾ ಇಂಪಾರ್ಟೆಂಟ್ ತಿಳ್ಕೊಂಡಿರ್ಬೇಕಾಗತ್ತೆ. ಆಮೇಲೆ ಇಂಟೆಲೆಕ್ಟ್ ಡಿಸೈನ್ ಎರನ, ಇದೇನು ನನಗೇನು ಅಷ್ಟೊಂದು ಇಂಟ್ರೆಸ್ಟೆಡ್ ಇಲ್ಲ ಈ ಸ್ಟಾಕ್ ಅಲ್ಲೂ ಕೂಡ, ಯಾಕಂದ್ರೆ ಸುಮಾರು ಸ್ಟಾಕ್ ಗಳಿದಾವೆ. 53% ಡೌನ್ ಇದೆ. ಇದು ಕೂಡ ನಾವು ಎಲ್ಲದರಲ್ಲೂ ಇನ್ವೆಸ್ಟ್ ಮಾಡ್ಲಿಕ್ಕಂತೂ ಆಗೋದಿಲ್ಲ. ಹಾಗೆ ನೆಕ್ಸ್ಟ್ ಡೆಲಿವರಿ, ಇದು ಇತ್ತೀಚೆಗೆ ಬಂದಂತ ಕಂಪನಿ, ಲಾಸ್ ಕೂಡ, ಇದು ಕೂಡ ಲಾಸ್ ಅಲ್ಲಿ ಇರುವಂತಹ ಕಂಪನಿ. ಸೊ ಹಾಗಾಗಿ ಇದನ್ನು ಕೂಡ ನಾನು ಅವಾಯ್ಡ್ ಮಾಡ್ತೀನಿ. ಹೆಚ್ಚಲ್ಲಿ ಗ್ಲಾಸ್ ಕೊಟ್ಟು, ಗ್ಲಾಸ್ ಸೆಗ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿರುವಂತಹ ಕಂಪನಿ, 53% ಡೌನ್ ಇದೆ. ಡೆಫಿನೆಟ್ಲಿ ಈ ಸ್ಟಾಕ್ ಅಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಒಂದು ಒಳ್ಳೆ ಸ್ಟಾಕ್, ಆಡ್ ಮಾಡೋ ಅಂತ ಸ್ಟಾಕ್, ಬಟ್ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ, ಒಳ್ಳೆ ಸ್ಟಾಕ್ ನನಗೆ ಗೊತ್ತಿರೋ ಹಾಗೆ ಇದು ಕೂಡ. ಹಾಗೆ ಅಂಬರ್ ಎಂಟರ್ಪ್ರೈಸಸ್, ಇದು ಲಾಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ ಅಷ್ಟೇನು ಚೆನ್ನಾಗಿರ್ಲಿಲ್ಲ, ಸೆಪ್ಟೆಂಬರ್ ಅಲ್ಲಿ ಆಲ್ಮೋಸ್ಟ್ ನೆಗೆಟಿವ್ ಹೋಗಿದೆ, ಲಾಸ್ ಆಗಿದೆ. ಸೊ ಹಾಗಾಗಿ ಇದು ಪ್ರೆಷರ್ ಅಲ್ಲಿ ಇದೆ. ಈ ಕಂಪನಿ ಕೂಡ 52% ಡೌನ್ ಇದೆ. ಇದು ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್, ಬಟ್ ಇಲ್ಲಿರೋ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇತ್ತು. ಮೇ ಬಿ ನೆಕ್ಸ್ಟ್ ಕ್ವಾರ್ಟರ್ ರಿಸಲ್ಟ್ ನೋಡ್ಕೊಂಡು ಡಿಸಿಷನ್ ತಗೊಳ್ಳೋದು ಒಳ್ಳೇದು ಇದರಲ್ಲಿ. ಕ್ವೆಸ್ಕಾರ್ಪ್, ಇದನ್ನ ಬಗ್ಗೆ ನಾನಂತೂ ಹೆಚ್ಚೇನು ಅಧ್ಯಯನ ಮಾಡಿಲ್ಲ, ಬಟ್ ನೀವು ಫರ್ದರ್ ಡಿಸಿಷನ್ ಸ್ಟಡಿ ಮಾಡಿ, ನಿಮ್ಮ ಸ್ಟಡೀಸ್ ಏನ್ ಹೇಳುತ್ತೆ ಅದ್ರ ಮೇಲೆ ತಗೋಬಹುದು ಇನ್ ಕೇಸ್ ಇನ್ವೆಸ್ಟ್ ಮಾಡಿದ್ರೆ. ನೆಕ್ಸ್ಟ್ IEX, ಇದ್ರ ಬಗ್ಗೆ ಅಂತೂ 2-3 ಸಲ ಡೀಟೇಲ್ ವಿಡಿಯೋ ಮಾಡಿದೀನಿ ನಾನು ಆಲ್ರೆಡಿ. ಲಾಂಗ್ ಟರ್ಮ್ ಗೆ ಒಂದು ಒಳ್ಳೆ ಸ್ಟಾಕ್, ಈಗ್ಲೂ ಕೂಡ 51% ಡೌನ್ ಇದೆ ಅದರ 52 ವೀಕ್ ಐಯಿಂದ. ಸೊ ಅದನ್ನು ಕೂಡ ಒಂದ್ 2 ಕ್ವಾರ್ಟರ್ ರಿಸಲ್ಟ್ ಅನ್ನ ಅಬ್ಸರ್ವ್ ಮಾಡೋದು ಒಳ್ಳೇದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನೆಕ್ಸ್ಟ್ ವಡಾಫೋನ್ ಐಡಿಯಾ, ಇದನ್ನಂತೂ ನಾನು ಕನ್ಸಿಡರ್ ಮಾಡೋದೇ ಇಲ್ಲ. ನಾನು ಆಲ್ರೆಡಿ ಡೀಟೇಲ್ಡ್ ವಿಡಿಯೋ ಕೂಡ ಮಾಡಿದೀನಿ, ತುಂಬಾ ಹುಷಾರಾಗಿರಿ ಈ ಸ್ಟಾಕ್ ಅಲ್ಲಿ ಅಂತ. ಅವಾಗವಾಗ ಸ್ವಲ್ಪ ರ್ಯಾಲಿ ಬರ್ತಾ ಇರುತ್ತೆ, ಮತ್ತೆ ಡೌನ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಟ್ರೈಡೆಂಟ್, ಇದು ಕೂಡ ಲಾಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ ಅಷ್ಟೊಂದೇನು ಚೆನ್ನಾಗಿ ಬಂದಿರಲಿಲ್ಲ, 50% ಡೌನ್ ಇದೆ ಈಗಲೂ ಕೂಡ. ಲಾಸ್ಟ್ 2 ಕ್ವಾರ್ಟರ್ ಕೂಡ ಅಂತ ಒಳ್ಳೆ ರಿಸಲ್ಟ್ ಬಂದಿಲ್ಲ. ಸೊ ನೆಕ್ಸ್ಟ್ ಕ್ವಾರ್ಟರ್ ರಿಸಲ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಈಗ ಸ್ವಲ್ಪ ಇನ್ಫ್ಲೇಷನ್ ಕಡಿಮೆ ಆಗ್ತಾ ಇರೋದ್ರಿಂದ ಮೇ ಬಿ ನೆಕ್ಸ್ಟ್ ಬಿಸ್ನೆಸ್ ಇಂಪ್ರೂವ್ ಆಗ್ಬೋದೇನೋ, ಬಟ್ ಅದನ್ನ ರಿಸಲ್ಟ್ ಬಂದಾಗ್ಲೇ ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ಮಸ್ತಕ್, ಇದು ಒಂದು IT ರಿಲೇಟೆಡ್ ಕಂಪನಿ. ಸೊ ಬಿಸ್ನೆಸ್ ಅಂತೂ ಚೆನ್ನಾಗಿದೆ, ಇದು ಕೂಡ 50% ಡೌನ್ ಇದೆ. ಇದನ್ನು ಫರ್ದರ್ ನೀವು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಹಾಗೆ ಇಂಡಿಯಾ ಬುಲ್ಸ್ ಹೌಸಿಂಗ್ ಫೈನಾನ್ಸ್, 50% ಡೌನ್ ಇದೆ, ಬಟ್ ಇದನ್ನು ಕೂಡ ನಾನು ಅವಾಯ್ಡ್ ಮಾಡ್ತೀನಿ. ಸೊ ಇದು ಕೂಡ ವೆಲ್ತ್ ಡೆಸ್ಟ್ರಾಯರ್ ಕಂಪನಿ, ಅಷ್ಟೇನು ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡಿಲ್ಲ. ಸೊ ಈ ಎಲ್ಲ ಕಂಪನಿಗಳನ್ನ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ. ಯಾವ್ದೇ ಕಾರಣಕ್ಕೂ
ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಅಂತ ಆಡ್ ಮಾಡುವಂತ ಕಂಪನಿಗಳು ಅಲ್ವೇ ಅಲ್ಲ. ನಾನು ಸುಮಾರು ಕಂಪನಿಗಳನ್ನ ಹೇಳಿದೆ, ಕೆಲವೊಂದು ಕಂಪನಿಗಳನ್ನ ಟ್ರೈಡೆಂಟ್ ನೆಕ್ಸ್ಟ್ ರಿಸಲ್ಟ್ ಅನ್ನ ನೋಡಿ ಡಿಸಿಷನ್ ತಗೊಳ್ಳೋದು ಒಳ್ಳೇದು, IEX ಕೂಡ ನೆಕ್ಸ್ಟ್ ರಿಸಲ್ಟ್ ಅನ್ನ ನೋಡ್ಬೇಕು, HLE ಗ್ಲಾಸ್ ಕೊಟ್ಟು ಒಂದು ಒಳ್ಳೆ ಕಂಪನಿ, ಅದನ್ನ ಬೇಕಾದ್ರೆ ನೀವು ಸ್ಟಡಿ ಮಾಡಿ ಫರ್ದರ್ ಡಿಸಿಷನ್ ತಗೊಳ್ಬಹುದು. ಸೊ ಇಲ್ಲಂತೂ ಯಾವುದೇ ಸ್ಟಾಕ್ ಗಳು ಅಷ್ಟೊಂದೇನು ಒಳ್ಳೆ ಸ್ಟಾಕ್ ಗಳಿಲ್ಲ. ಹಾಗೆ ನೆಕ್ಸ್ಟ್ ಇದರಲ್ಲಿ ಪರವಾಗಿಲ್ಲ ಅನ್ನೋಂತ ಕೆಲವು ಕಂಪನಿಗಳನ್ನ ನೋಡೋದಾದ್ರೆ ಸಂವರ್ಧನ ಮದರ್ಸ್ ಅನ್ನು ಒಂದು ನೀವು ಫರ್ದರ್ ಡಿಸಿಷನ್ ತಗೊಳ್ಬಹುದು ಸ್ಟಡಿ ಮಾಡಿ. ಸೊ ಗ್ಲಾಂಡ್ ಫಾರ್ಮ ಬಿಸ್ನೆಸ್ ಚೆನ್ನಾಗಿದೆ, ಬಟ್ ಆಲ್ಮೋಸ್ಟ್ ಲಾಸ್ಟ್ ಇಯರ್ ತುಂಬಾ ಚೆನ್ನಾಗಿ ಓಡಿದ್ರಿಂದ ಈಗ ಪ್ರಾಫಿಟ್ ಬುಕಿಂಗ್ ಕಂಡು ಬಂದಿದೆ ಅಂತ ಹೇಳ್ಬೋದು ಫಾರ್ಮಾ ಸೆಕ್ಟರ್ ಅಲ್ಲಿ. ಸೊ ಹಾಗಾಗಿ ಇನ್ನು ಸ್ವಲ್ಪ ದಿನ ಅವು ಡೌನೇ ಇರಬಹುದು, ನೋಡೋಣ. ಇವತ್ತಲ್ಲ ನಾಳೆ ಡೆಫಿನೆಟ್ಲಿ ಕಮ್ ಬ್ಯಾಕ್ ಮಾಡೇ ಮಾಡ್ತವೆ. ಬಿಸ್ನೆಸ್ ಚೆನ್ನಾಗಿದ್ರೆ ಅದನ್ನ ಯಾರು ತಪ್ಪಿಸಕ್ ಆಗೋದಿಲ್ಲ. ನೋಡಿ, ಆಲ್ಮೋಸ್ಟ್ 25-26 ಸ್ಟಾಕ್ ಅನ್ನ ಕವರ್ ಮಾಡಿದೀನಿ ನಾನು ಅಂತ್ಕೊಳ್ತೀನಿ. ಇನ್ ಕೇಸ್ ನೀವು ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಅದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಆದ್ರೆ ನೀವು ಆಡ್ ಮಾಡಬಹುದು. ಸೊ ಇಲ್ಲಿ ನಾನು ನನ್ನ ಪರ್ಸನಲ್ ಒಪಿನಿಯನ್ ಅನ್ನ ನಿಮ್ ಜೊತೆ ಶೇರ್ ಮಾಡಿದ್ದೀನಿ, ನೀವು ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಾನು ಕೂಡ ತಿಳ್ಕೊಳ್ತೀನಿ. ಸರಿ ಗೆಳೆಯರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.